ಎಲ್ಲರಿಗೂ ನಮಸ್ಕಾರ. ಕನ್ನಡ ಚಿತ್ರರಂಗದ ಎಂದಿಗೂ ಮರೆಯಲಾಗದ ಬಾಲ ಕಲಾವಿದ ಮಾಸ್ಟರ್ ಆನಂದ್, ಗೌರಿ ಗಣೇಶ, ಕರ್ಪೂರದ ಗೊಂಬೆ, ಹೀಗೆ ಕನ್ನಡದ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಬಾಲನಟನಾಗಿ ನಟಿಸಿದ ಆನಂದ್ ಅವರು ದೊಡ್ಡವರಾದ ಮೇಲೆ ಅವರು ಅನೇಕ ಸಿನಿಮಾಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿ ಮತ್ತು ಪೋಷಕ ಪಾತ್ರಗಳಲ್ಲಿ ನಟಿಸಿ ಮಿಂಚುತ್ತಿದ್ದಾರೆ. ಆನಂದ್ ಅವರಂತೆಯೇ ಅವರ ಮಗಳು ಸಹ ಬಹಳ ಚೂಟಿ. ಸೋಷಿಯಲ್ ಮೀಡಿಯಾದಲ್ಲಿ ವಂಶಿಕಾ ಬಹಳ ಫೇಮಸ್ ಆಗಿದ್ದಾಳೆ. ಎಲ್ಲೆಡೆ ವಂಶಿಕಾ ಮುದ್ದು ಮಾತುಗಳನ್ನೇ ಕೇಳಬಹುದು. ರಾಜ್ಯದ ಜನತೆ ವಂಶಿಕಾಳ ಮುದ್ದು ಮಾತನ ಮೆಚ್ಚಿ ಈ ಮಗುವಿಗೆ ಪಟಾಕಿ, ಬಿಜುಲಿ ಪಟಾಕಿ ಎಂತೆಲ್ಲ ಹೆಸರುಗಳನ್ನು ಕರೆಯಲು ಶುರು ಮಾಡಿದ್ದಾರೆ. ಜನರು, ನೆಟ್ಟಿಗರು ಮಾತ್ರವಲ್ಲದೆ ಹಲವಾರು ಸೆಲೆಬ್ರಿಟಿಗಳು ಸಹ ವಂಶಿಕಾ ಮಾತನಾಡುತ್ತಿರುವ ವಿಡಿಯೋವನ್ನು ಶೇರ್ ಮಾಡಿಕೊಳ್ತಾ ಇದ್ದಾರೆ. ಈ ನಡುವೆ ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ವಂಶಿಕಾ ಪಡೆಯುತ್ತಿರುವ ಸಂಭಾವನೆ ಎಷ್ಟು ಎನ್ನುವ ಕುತೂಹಲ ಎಲ್ಲರಲ್ಲೂ ಕೂಡ ಹೆಚ್ಚಾಗಿದೆ. ಅದನ್ನು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕೂ ಮುನ್ನ ನಿಮಗೂ ಕೂಡ ವಂಶಿಕಾ ಇಷ್ಟ ಅನ್ನುವಾಗಿದ್ರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಹೌದು, ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದ ಚಿತ್ರೀಕರಣ ವಾರದಲ್ಲಿ ಒಂದು ಅಥವಾ ಎರಡು ದಿನ ನಡೆಯುತ್ತದೆ. ಕೆಲವೊಮ್ಮೆ ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿಕೊಳ್ಳಲು ಸಹ ಸ್ಪರ್ಧಿಗಳು ಹೊರಬೇಕಾಗುತ್ತದೆ. ವಿನ್ನರ್ ಮತ್ತು ರನ್ನರ್ಗೆ ಸಿಗುವ ಬಹುಮಾನವನ್ನು ಹೊರತುಪಡಿಸಿ ಪ್ರತಿಯೊಬ್ಬ ಅಮ್ಮ ಮತ್ತು ಮಗು ಜೋಡಿಗೂ ಇಂತಿಷ್ಟು ಅಂತ ಸಂಭಾವನೆ ನೀಡಲಾಗುತ್ತದೆ. ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮದ ಎಲ್ಲ ತಾಯಿ ಮತ್ತು ಮಕ್ಕಳ ಜೋಡಿಗೂ ಒಂದು ವಾರಕ್ಕೆ 20,000 ಸಂಭಾವನೆಯನ್ನು ನೀಡಲಾಗುತ್ತದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.